ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಎಲ್ಲ ಸ್ಪರ್ಧಾತ್ಮಕಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ ಕೆ ಪಿ ಎಸ್ ಸಿ ಕ್ರಮಾಂಡ್ ಕೆಪಿ ಎಸ್ಸಿ ಪಿ ಡಿಒ ಎಕ್ಸಾಮ್ ಕೂಡ ನಡೀತಾ ಇದೆ ಇದು ಎಚ್ ಕೆ ಹೈದರಾಬಾದ್ ಕರ್ನಾಟಕದವರಿಗೆ ಆರ್ ಪಿ ಸಿ ಅವರಿಗೆ ಏನು ಕೂಡ ನಡೆದಿಲ್ಲ ಅದರ ಮಟ್ಟಿಗೆ ಚರ್ಚೆ ಆಗ್ತಿರೋ ವಿಷಯ ಬಂದ್ಬಿಟ್ಟು ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅಂತ ಅದೇ ರೀತಿ ಕನ್ನಡಕ್ಕೆ ಭಾಷಾಂತರ ಕೂಡ ಇದಾಗಿದೆ ಅದರ ನಡುವೆ ರೈತರಲ್ಲಿ ವಿದ್ಯಾರ್ಥಿಗಳು ರಸ್ತೆ ತಡೆದು ಪ್ರತಿಭಟನೆ ಮಾಡಿದ್ದಾರೆ ಇಲ್ಲಿ ಹಚ್ಚಂದ ಮೇಲೆ ಎಫ್ ಐ ನಾನು ಕೂಡ ನ್ಯೂಸ್ ನೋಡ್ತಾ ಇದ್ದೆ ಸರ್ಕಾರಕ್ಕೆ ಇದೊಂದೇ ಗೊತ್ತಿರೋದು ಯಾರಾದ್ರೂ ಪ್ರತಿಭಟನೆ ಮಾಡ್ತಾ ಇದ್ರೆ ಎಫ್ ಐ ಆರ್ ಹಾಕೋದು ಅವ್ರ ಜೀವನ ಹಾಳು ಮಾಡೋದು ಆ ಏನಾಯಿತು ಏನ್ ಕತೆ ಯಾಕೆ ಈ ರೀತಿ ಆಗಿದೆ ಯಾಕೆ ಓಪನ್ ಆಗಿದೆ ಅದ್ರ ಬಗ್ಗೆ ಒಬ್ಬರು ಮಾತಾಡೋದಿಲ್ಲ ಸರ್ಕಾರದವರು ಮಾತಾಡೋದಿಲ್ಲ ಅಧಿಕಾರಿಗಳು ಮಾತಾಡೋದಿಲ್ಲ ಈ ರೀತಿ ವಿದ್ಯಾರ್ಥಿಗಳು ಹಕ್ಕು ಪ್ರತಿಭಟನೆ ಮಾಡಿದ್ರೆ ಈ ರೀತಿ ಎಫ್ ಐ ಆರ್ ಹಾಕೋದು ಒಂದೇ ಸರ್ಕಾರಕ್ಕೆ ಗೊತ್ತಿರೋದು ಈ ರೀತಿ ಸಮಸ್ಯೆ ಆಗಿದೆ ನೋಡೋಣ ಏನಾಗುತ್ತೆ ಅಂತ ಆಹ್ಹ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆರೋಪ ಕೂಡ ಮಾಡಿದಾರಂತೆ ಎಲ್ಲಿ ಎಲ್ಲಿ ಅಂತ ಅಂದ್ರೆ ಮೇನ್ ಆಗಿ ಕಲಬುರಗಿಯಲ್ಲಿ ಆಗಿದೆ ಅಹ್ ಯಾವ್ದಪ್ಪ ಶಫರ್ಡ್ ಶಾಲೆ ಪರೀಕ್ಷಾ ಕೇಂದ್ರ ಇಲ್ಲಿ ಭಾನುವಾರ ಪ್ರತಿಭಟನೆ ಮಾಡಿದ್ದಾರೆ ಇಪ್ಪತ್ತು ನಿಮಿಷ ತಡವಾಗಿ ಪ್ರಶ್ನೆ ಪತ್ರಿಕೆ ಕೊಟ್ಟಿದ್ದಾರೆ ಅದೇ ರೀತಿ ಅಹ್ ರಾಯಚೂರಿನ ಸಿಂಧನೂರಿನಲ್ಲಿ ಸಾಮಾನ್ಯ ಜ್ಞಾನ ಪರೀಕ್ಷೆಯ ಬಹಿಷ್ಕರಿಸಿ ಸಾಕಷ್ಟು ಜನ ಹೊರಗಡೆ ಬಂದರು ಪ್ರತಿಭಟನೆ ಮಾಡಿದ್ರು ಏನಾಗಿದೆ ಅಂದ್ರೆ ಒಂದು ಬಂಡಲ್ ಅಲ್ಲಿ ಇಪ್ಪತ್ನಾಲ್ಕು ಪ್ರಶ್ನೆ ಪತ್ರಿಕೆ ಬದಲಿಗೆ ಹನ್ನೆರಡು ಇತ್ತಂತೆ ಪ್ರಶ್ನೆ ಸೀಲ್ ಮಾಡಲಾದ ಲಕೋಟೆಯಲ್ಲಿ ಕೊಠಡಿಗೆ ತರಬೇಕು ಆದ್ರೆ ಬಂಡಲ್ ಕೊಠಡಿಗೆ ತರುವ ಮುಂಚೆಯೇ ಲಕೋಟೆ ತೆರೆಯಲಾಗಿತ್ತು ಕಾನೂನು ಇದೆ ರೂಲ್ಸ್ ಇದೆ ಒಂದು ಒಂದು ಅಲ್ಲಿ ಇಷ್ಟು ಚೆನ್ನಾಗಿರ್ತಾರೆ ಅಂದ್ರೆ ಅಷ್ಟೇ ಫಿಕ್ಸ್ ಆಗಿರುತ್ತೆ ಅವ್ರು ಹೋಗಿ ಅಲ್ಲಿ ಎಲ್ರು ಕೂಡ ಸೈನ್ ಮಾಡಿಸ್ಕೊಂಡೆ ಅವ್ರು ಓಪನ್ ಮಾಡ್ಬೇಕು ಈ ರೀತಿ ಲಕೋಟೆ ಲಕೋಟೆಯಲ್ಲಿ ಈ ರೀತಿ ಓಪನ್ ಆಗಿರುತ್ತೆ ಅಂದ್ರೆ ಯಾರು ಒಪ್ತಾರೆ ಈ ರೀತಿ ಆಗಿದ್ದಾರೆ ಆ ಈ ರೀತಿ ಆರೋಪ ಮಾಡಿದ್ದಾರೆ ಓಕೆ ಯಾರು ಸುಮ್ಮನೆ ಸುಮ್ಮನೆ ಆರೋಪ ಮಾಡೋದಿಲ್ಲ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ದಾರೆ ವಿದ್ಯಾರ್ಥಿಗಳಿಗೆ ಸುಮ್ಮನೆ ಸುಮ್ಮನೆ ಪ್ರತಿಭಟನೆ ಮಾಡಿ ಅವ್ರಿಗಿನ್ ಹೊಚ್ಚಿಡುದಿಲ್ಲ ಎಫ್ ಆರ್ ಹಾಸ್ಕೊಳ್ಳೋಕೆ ಇದರ ಬಗ್ಗೆ ಸರ್ಕಾರ ಗಮನ ಹರಿಸ್ಕೋಬೇಕು ಅವ್ರು ಸುಮ್ಮನೆ ಎಲ್ಲದಕ್ಕೂ ಕೂಡ ಉಡಾಫೆ ಮಾಡ್ತಾರೆ ಎಲ್ಲಾ ಎಕ್ಸಾಮ್ ಕೂಡ ಇದೇ ರೀತಿ ಲಕ್ಷಾಂತರ ಜನ ಕಷ್ಟಪಟ್ಟು ಓದ್ತಾ ಇರ್ತಾರೆ ಅವ್ರ ಜೀವನ ಎಲ್ಲ ಹಾಳ್ ಮಾಡ್ತಾರೆ ಈ ರೀತಿ ಮಾಡ್ಕೊಂಡು ಆ ಜನರ ಇದಕ್ಕೆ ಉತ್ತರ ಕೊಡಬೇಕು ಸರ್ಕಾರವೇ ಉತ್ತರ ಕೊಡಬೇಕು ಪದೇ ಪದೇ ಪ್ರತಿಯೊಂದು ಎಕ್ಸಾಮ್ ರೀತಿ ಹೋದ್ರೆ ವಿದ್ಯಾರ್ಥಿಗಳು ಹೇಗೆ ಓದ್ಬೇಕು ಹೇಗೆ ಪರೀಕ್ಷೆ ಬರಬೇಕು ಅಂದ್ರೆ ಇಷ್ಟಪಡ್ತೀನಿ ಆಗಿದೆ ಇಲ್ವೋ ಬಂಡಲ್ ಯಾಕೆ ಓಪನ್ ಆಯ್ತು ಯಾಕೆ ತಡ ಆಯ್ತು ಬೇಕಾ ಬಿಟ್ಟು ಯಾಕೆ ಮಾಡಿದ್ರಿ ಒಂದ್ ಪರೀಕ್ಷೆ ಇಪ್ಪತ್ತ್ ನಿಮಿಷ ಯಾಕೆ ಲೇಟ್ ಆಯ್ತು ಇದ್ರ ಬಗ್ಗೆ ಎಲ್ಲ ಮಾಡಬೇಕು ತೊಂಬತ್ತೇಳು ಹುದ್ದೆಗಳು ಪರೀಕ್ಷೆ ನಡೆಯಿತು ಶನಿವಾರ ಭಾನುವಾರ ಕೆ ಪಿ ಎಸ್ ಸಿ ಎಡವಟ್ಟು ಮಾಡಿದೆ ಅದ ಅದ ಕೆ ಪಿ ಎಸ್ ಸಿ ಉದಾಸೀನಕ್ಕೆ ಅಭ್ಯರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ನಿಂದ ಕನ್ನಡಕ್ಕೆ ಭಾಷಾಂತರ ಪ್ರಶ್ನೆ ಕೇಳಿರುವುದು ಕಲಬುರಗಿಯಲ್ಲಿ ಹತ್ತು ನಿಮಿಷ ವಿಳಂಬವಾಗಿ ಪ್ರಶ್ನೆ ಪತ್ರಿಕೆ ಕೊಟ್ಟಿದ್ದಾರೆ ರಾಯಚೂರಿನಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅಂತ ಹೇಳಿ ಆರೋಪ ಆರೋಪಗಳು ಕೂಡ ಕೇಳಿ ಬಂದಿದೆ ಪರೀಕ್ಷೆ ಬೈ ಇದನ್ನ ಬಹಿಷ್ಕರಿಸಿ ಪ್ರತಿಭಟನೆ ಕೂಡ ಮಾಡಿದ್ದಾರೆ ಇಲ್ಲಿಯವರೆಗೂ ನಿಂದ ಕನ್ನಡಕ್ಕೆ ಭಾಷಾಂತರ ಪ್ರಶ್ನೆ ಕೇಳ್ತಾ ಇರಲಿಲ್ಲ ಇಲ್ಲಿಯವರೆಗೂ ಇಲ್ಲದ ಹೊಸ ನಿಯಮಗಳನ್ನ ತಂದಿದ್ದಾರೆ ಅಹ್ ಯಾಕೆ ಅಂತ ಹೇಳಿ ವಿದ್ಯಾರ್ಥಿಗಳು ಪ್ರಶ್ನೆ ಕೇಳ್ತಾ ಇದ್ದಾರೆ ಪಿ ಪರೀಕ್ಷೆಗೆ ಕಡ್ಡಾಯ ಕನ್ನಡವೆಂದು ನೂರೈವತ್ತು ಅಂಕಗಳ ಪರೀಕ್ಷೆಯಲ್ಲಿ ಇಪ್ಪತ್ತೈದು ಅಂಕ ಟ್ರಾನ್ಸ್ಲೇಟ್ ಅನುವಾದ ತಂದಿದ್ದಾರೆ ಕನ್ನಡ ಭಾಷೆ ಆಂಗ್ಲ ಭಾಷೆ ಬೇಕಿತ್ತ ಅಂತ ಹೇಳಿ ಅಸಲು ಘೋಷಿಸಲು ಕೂಡ ಇದಾವೆ ಇದರ ನಡುವೆ ಪರೀಕ್ಷೆಯನ್ನು ಯಾವ ರೀತಿ ಮಾಡ್ತಾರೆ ಏನ್ ಮಾಡ್ತಾರೆ ನೋಡ್ಬೇಕು ಈ ರೀತಿ ಇಪ್ಪತ್ತೈದು ಇದನ್ನ ಪ್ರಶ್ನೆಗಳನ್ನ ಅನುವಾದದಲ್ಲಿ ಮಿಸ್ಟೇಕ್ ಮಾಡಿದ್ದಾರೆ ಇಂಗ್ಲಿಷ್ ನಿಂದ ಯಾಕೆ ತರಬೇಕು ಅಂತ ಕೇಳ್ತಾ ಇದ್ದಾರೆ ರಾಯಚೂರು ಕಲಬುರಗಿ ಸೇರಿ ರಾಜ್ಯದೆಡೆ ಹಲವೆಡೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರುವ ಶಂಕೆ ಇದೆ ಶಂಕೆ ವ್ಯಕ್ತಪಡಿಸಿದ್ದಾರೆ ಇದರಿಂದ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗಿದೆ ಮರು ಪರೀಕ್ಷೆ ನಡೆಸಬೇಕು ಅಂತ ಹೇಳಿ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಕೂಡ ಹೇಳಿದ್ದಾರೆ ಇಲ್ಲಿ ಭಾಷಾಂತರ ಲೋಪ ಮಾಡಿದ್ದಾರೆ ಅದ್ರ ಕ್ವಶ್ನ ಪತ್ರಿಕೆ ಒಂದು ಎರಡು ಮೂರು ಅದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ಒಂದು ಸೆಂಟರ್ ಅಲ್ಲಿ ಅನುವಾದ ಮಿಸ್ ಆಗಿದೆ ಒಂದ್ ಸೆಂಟರ್ ನಲ್ಲಿ ಪ್ರಶ್ನೆ ಪತ್ರಿಕೆ ಲೇಟರ್ ಕೊಟ್ಟಿದ್ದಾರೆ ಒಂದ್ ಸೆಂಟರ್ ನಲ್ಲಿ ಬಂಡಲ್ ಓಪನ್ ಆಗಿದೆ ಇದಕ್ಕೆಲ್ಲ ಯಾರು ಹಣ ಯಾರು ಮಾತಾಡೋದಿಲ್ಲ ಯಾರು ಕೇಳದಿಲ್ಲ ಕಲಬುರಗಿಯಲ್ಲಿ ಕೂಡ ಮೊದಲ ಸಾಮಾನ್ಯ ಪ್ರಶ್ನೆ ಪತ್ರಿಕೆ ವಿಳಂಬವಾಗಿದ್ದರಿಂದ ಅಭ್ಯರ್ಥಿಗಳು ಪರೀಕ್ಷೆ ಬಹಿಷ್ಕರಿಸಿ ವಾಪಸ್ ಬಂದಿದ್ರು ಇಂತಿಷ್ಟು ಟೈಮ್ ಅಂತ ಇರುತ್ತೆ ಇಷ್ಟು ಸಿಸ್ಟಮ್ ಮಾಡಿದೀರಾ ಇಷ್ಟೊತ್ತಿಗೆ ಒಳಗೆ ಹೋಗ್ಬೇಕು ಇಷ್ಟೊತ್ತಿಗೆ ಹೊರಗೆ ಹೋಗ್ಬೇಕು ಹಿಂಗೆ ಇರಬೇಕು ಹಿಂಗೆ ಡ್ರೆಸ್ ಮಾಡಬೇಕು ಎಲ್ಲ ಮಾಡ್ತೀರಾ ಹಿಂಗೆ ರೂಲ್ಸ್ ತರ್ತೀರಾ ಇಲ್ಲಿ ನೋಡಿದ್ರೆ ನೀವು ಬೇಕಾ ಬಿಟ್ಟು ಪ್ರಶ್ನೆ ಪತ್ರಿಕೆ ಈ ರೀತಿ ಕೊಡ್ತೀರಾ ವಿದ್ಯಾರ್ಥಿಗಳಿಗೆ ಡೌಟ್ ಬಂದೇ ಬರುತ್ತೆ ಭಯ ಬಂದೇ ಬರುತ್ತೆ ಬೇಕಾ ಬಿಟ್ಟು ಎಕ್ಸಾಮ್ ಮಾಡೋದಕ್ಕೆ ಅದೇನಿದೆ ಮಾಮೂಲಿ ಟೆಂತ್ ಟ ಪಿ ಯು ಸಿ ಎಕ್ಸಾಮ್ ಕಟ್ಟೋಯ್ತಾ ಈಗ ಏನಾಗಿದೆ ಅಂದರೆ ಇಪ್ಪತ್ನಾಲ್ಕರ ಬದಲು ಹನ್ನೆರಡು ಪ್ರಶ್ನೆ ಪತ್ರಿಕೆ ಕೊಟ್ಟವ್ರೆ ಬಾಕಿ ಹುಡುಗಿದ ಹನ್ನೆರಡು ಅಭ್ಯರ್ಥಿಗಳಿಗೆ ಅತ್ಯಂ ಲೇಟ್ ಮಾಡಿದ್ದಾರೆ ಇದು ಅನುಮಾನ ಅನುಮಾನ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ವಿತರಣೆಯಲ್ಲಿ ಕೇಂದ್ರ ಸಿಬ್ಬಂದಿಗೆ ಅವರಿಗೆ ಗೊಂದಲ ಆಗಿತ್ತಂತೆ ಗೊತ್ತಿಲ್ವಂತೆ ಪ್ರಶ್ನೆ ಕೇಳಿದ್ರೆ ಆ ಬಂಡಲ್ ಮುಂಚೆನೆ ಹೊಡೆದಿತ್ತು ಅಂತ ಅಭ್ಯರ್ಥಿಗಳು ಹೇಳಿದ್ದಾರೆ ಅಲ್ಲಿ ಬಂಡಲ್ಗೆ ಸೈನ್ ಹಾಸ್ಕೊಂಡು ಕೂಡ ಮಾಡಬೇಕು ಯಾರೆಲ್ಲ ಎಕ್ಸಾಮ್ ಬರೆದಿರ ಗೊತ್ತಿರ್ತದೆ ಅವರಿಗೆ ಪೊಲೀಸರು ಬಂದು ಪರಿಶೀಲನೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಅಷ್ಟೊತ್ತಿಗೆ ಟೈಮ್ ಆಗಿತ್ತು ಬೆಳಗ್ಗೆ ಹತ್ತಕ್ಕೆ ಶುರು ಆಗ್ಬೇಕಿತ್ತು ಹನ್ನೊಂದು ಗಂಟೆ ಮುಗಿಬೇಕಿಂತ ಪರೀಕ್ಷೆ ಮಧ್ಯಾಹ್ನ ಒಂದು ಗಂಟೆ ಆದ್ರೂ ಕೂಡ ಮುಗಿದಿರಲಿಲ್ಲ ಊಟಕ್ಕೂ ಬಿಟ್ಟಿಲ್ಲ ಅಂತೇಳಿ ಕೆ ಪಿ ಎಸ್ ವಿರುದ್ಧ ಧಿಕ್ಕ ಅಧಿಕಾರ ಆಗಿದ್ದಾರೆ ಸಾಕಷ್ಟು ಜನ ಎರಡನೇ ಎರಡನೇ ಎಕ್ಸಾಮ್ಗೆ ಹಾಜರಾಗಿಲ್ಲ ಬಾಳೆಹಣ್ಣು ನೀರು ಸ್ಥಳದಲ್ಲೇ ಅಭ್ಯರ್ಥಿಗಳಿಗೆ ಬಾಳೆಹಣ್ಣು ನಿರೋಹಣ ತಂದುಕೊಟ್ಟಿದ್ದಾರೆ ಓಕೆ ಪ್ರತಿ ಕೊನೆಗೆ ಹನ್ನೆರಡು ಪ್ರಶ್ನೆ ಪತ್ರಿಕೆ ಪತ್ರಿಕೆ ಎರಡು ಬಂಡಲ್ ಊಟ ಇಪ್ಪತ್ನಾಲ್ಕು ಪತ್ರಿಕೆ ನೀಡಬೇಕಾಗುತ್ತೆ ಆದರೆ ಪರೀಕ್ಷಾ ಕೇಂದ್ರದಲ್ಲಿ ಒಂದೇ ನೀಡಿದ್ರಿಂದ ಸಮಸ್ಯೆ ಆಗಿದೆ ಇಪ್ ಬಂಡನಲ್ಲಿ ಇಪ್ಪತ್ನಾಲ್ಕು ಪ್ರಶ್ನೆಗಳಿದೆ ಅಂತೇಳಿ ಅವರು ಪೂರೈಸಿದ್ದಾರೆ ಅಂತ ಅವರು ಹೇಳ್ತಾ ಇದ್ದಾರೆ ಆ ಕೆಪಿ ಎಸ್ ಎಸ್ ಸಿ ಅಧಿಕಾರಿಗಳ ಮುಂದೆ ಮಾತಾಡಿ ಮರು ಪರೀಕ್ಷೆಗೆ ಅವಕಾಶ ನೀಡುವುದಾಗಿ ಹಿರಿಯ ಅಧಿಕಾರಿಗಳು ಭರವಸೆ ಕೊಟ್ಟಿದ್ದಾರೆ ಹಿರಿಯ ಅಧಿಕಾರಿಗಳು ಪಿ ಎಸ್ ಸಿ ಜೊತೆ ಮಾತಾಡಿ ಅಹ್ ಮರು ಪರೀಕ್ಷೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಈ ರೀತಿ ಫುಲ್ ಗೋಜಲು ಗೊಂದಲ ಮಾಡ್ಕೊಂಡಿದ್ದಾರೆ ಏನ್ ಮಾಡ್ತಾರೆ ಗೊತ್ತಿಲ್ಲ ಕೊನೆಗೆ ಯಾರೋ ವಿದ್ಯಾರ್ಥಿಗಳು ಅಮೆಕ್ರ ಮೇಲೆ ಎಫ್ಐಆರ್ ಆಗ್ತಾರೆ ಏನು ಆಗಿಲ್ಲ ಅಂತಾರೆ ಮುಚ್ಚಾಕ್ತಾರೆ ಪದೇ ಪದೇ ರೀತಿ ಸಮಸ್ಯೆ ಆಗ್ತದೆ ಸರ್ಕಾರದ ಬಗ್ಗೆ ಇದ್ರ ಬಗ್ಗೆ ಮಾತಾಡೋದಿಲ್ಲ ವಿಪಕ್ಷಗಳು ಮಾತಾಡ್ತಾ ಇಲ್ಲ ಎಲ್ಲರೂ ಕೂಡ ಮಾತಾಡಬೇಕು ಆದಷ್ಟು ಬೇಗ ಇದನ್ನ ಸಾಲ್ವ್ ಮಾಡಬೇಕು ಅಂತ ಹೇಳಿ ಇಷ್ಟಪಡ್ತೀನಿ ಆಹ್ಹ್ ಪದೇ ಪದೇ ರೀತಿ ಗೊಂದಲಮಯ ವಾತಾವರಣ ಆಗೋದು ವಿದ್ಯಾರ್ಥಿಗಳಿಗೆ ತೊಂದರೆ ಆಗೋದು ಸಹಿಸೋಲ್ಲ ಯಾವುದೇ ಸರ್ಕಾರ ಬಂದ್ರು ಇದೇ ರೀತಿ ಇದು ಮಾಡ್ತದೆ ನೋಡೋಣ ಕಾಯ್ದೆ ನೋಡೋಣ ಏನಾಗುತ್ತೆ ಅಂತ ಇದು ಇತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್